ಎಸ್ ಹೈಕಮಾಂಡ್ ಭೇಟಿ ಮಾಡಿ ಸಿಎಂ ಬಿಎಸ್ವೈ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಎಸ್ ಪುತ್ರ ವಿಜಯೇಂದ್ರ ಜೊತೆ ಬಂದ ಸಿಎಂ ಯಡಿಯೂರಪ್ಪ ಕೆಂಪೇಗೌಡ ಏರ್ಪೋರ್ಟ್ ನಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಎನೋ ಡಾಲರ್ಸ್ ಕಾಲೋನಿಯ ಧವಳಗಿರಿ ನಿವಾಸಕ್ಕೆ ಬಿಎಸ್ವೈ ಆಗಮಿಸುವ ಸಾಧ್ಯತೆ ಇದ್ದು ರಾತ್ರಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಭೇಟಿ ಮಾಡಿ ದೆಹಲಿಯಿಂದ ಸಿಎಂ ಬಿಎಸ್ವೈ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಏನೋ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ ಬಿಎಸ್ವೈ, ಎಸ್ ಪುತ್ರ ವಿಜಯೇಂದ್ರ ಜೊತೆ ಸಿಎಂ ಯಡಿಯೂರಪ್ಪ ಬೆಂಗಳೂರಿಗೆ ಆಗಮಿಸಿದ್ದು ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಏನೋ ಡಾಲೂರ್ಸ್ ಕಾಲೋನಿಯ ಧವಳಗಿರಿ ನಿವಾಸಕ್ಕೆ ಬಿಎಸ್ವೈ ಹೋಗುವ ಸಾಧ್ಯತೆ ಇದ್ದು ರಾತ್ರಿ ಇಡೀ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತಾ ಅನ್ನೋದು ಕೂಡ ಹೇಳಲಾಗ್ತಿದೆ. ಇನ್ನು ಅಂತೂ ದೆಹಲಿಯಲ್ಲಿ ಗೆದ್ದು ಬೀಗಿದ ಯಡಿಯೂರಪ್ಪ ಅಂತಾನೆ ಹೇಳ್ಬೋದು. ಇನ್ ಮೂರ್ನಾಲ್ಕು ದಿನಗಳಲ್ಲಿ ಸಂಪುಟವನ್ನ ವಿಸ್ತರಣೆ ಮಾಡಲಾಗುತ್ತೆ ಅಂತ ಬಿಎಸ್ವೈ ಹೇಳಿಕೆಯನ್ನ ನೀಡಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಸಿಎಂ ಯಡಿಯೂರಪ್ಪ ಇನ್ನು ಮೂರು ದಿನದಲ್ಲಿ ಸೋಮವಾರ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಥವಾ ಪುನರ್ರಚನೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಕೂಡ ಸಿಎಂ ಬಿಎಸ್ವೈ ಹೇಳಿಕೆಯನ್ನ ನೀಡಿದ್ದು ಯಾರಿಗೂ ತೊಂದರೆ ಆಗದಂತೆ ಕ್ರಮವಹಿಸಲಾಗುವುದು ಎಂದು ಸಿಎಂ ಬಿಎಸ್ವೈ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ದೆಹಲಿಗೆ ಹೋದ ಕೆಲಸವೆಲ್ಲ ಆಗಿದೆ, ಹೀಗಾಗಿ ಖುಷಿಯಾಗಿದ್ದೇನೆ ಎಂದು ಬಿಎಸ್ವೈ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡಿ ಸಿಎಂ ಬಿಎಸ್ವೈ ಬೆಂಗಳೂರಿಗೆ ವಾಪಸ್ ಆಗಿದ್ದು ಕೆಂಪೇಗೌಡ ಏರ್ಪೋರ್ಟ್ಗೆ ಬಿಎಸ್ವೈ ಬಂದು ಇಳಿದಿದ್ದಾರೆ. ಏನೋ ಪುತ್ರ ವಿಜಯೇಂದ್ರ ಜೊತೆ ಸಿಎಂ ಯಡಿಯೂರಪ್ಪ ಬೆಂಗಳೂರಿಗೆ ಆಗಮಿಸಿದ್ದು ಯಾರಿಗೂ ತೊಂದರೆ ಆಗದಂತೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ದೆಹಲಿಗೆ ಹೋದ ಕೆಲಸವೆಲ್ಲ ಆಗಿದೆ, ಹೀಗಾಗಿ ನಾನು ಖುಷಿಯಾಗಿದ್ದೇನೆ ಎಂದು ಕೂಡ ಬಿಎಸ್ವೈ ಹೇಳಿಕೆ ನೀಡಿದ್ದಾರೆ. ಏನೋ ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸುವ ಸಾಧ್ಯತೆ ಕೂಡ ಇದ್ದು ಸಚಿವ ಸಂಪುಟವನ್ನ ಇನ್ನ ಮೂರು ದಿನಗಳಲ್ಲಿ ವಿಸ್ತರಣೆ ಮಾಡ್ತೀವಿ ಎಂದು ಹೇಳಿಕೆಯನ್ನ ಬಿಎಸ್ವೈ ನೀಡಿದ್ದಾರೆ. ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ತೀವಿ ಎಂದು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆ ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಎಂದು ಹೇಳಿದ್ದು ಯಾರಿಗೂ ತೊಂದರೆ ಆಗದಂತೆ ಕ್ರಮವಹಿಸಲಾಗುವುದು ಎಂದು ಬಿಎಸ್ವೈ ಹೇಳಿಕೆ ನೀಡಿದ್ದಾರೆ. ಇನ್ನೋ ದೆಹಲಿಗೆ ಹೋದ ಕೆಲಸವೆಲ್ಲ ಆಗಿದೆ, ಹೀಗಾಗಿ ನಾನು ಖುಷಿಯಾಗಿದ್ದೇನೆ ಎಂದು ಬಿಎಸ್ವೈ ಹೇಳಿಕೆ ನೀಡಿದ್ದಾರೆ.
ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಚಂದ್ರು ಶಿಡ್ಲಘಟ್ಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರು ಶಿಡ್ಲಘಟ್ಟ, ಹೈಕಮಾಂಡ್ ಭೇಟಿ ಮಾಡಿ ಸಿಎಂ ಬಿಎಸ್ವೈ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ, ಏನ್ ಹೇಳಿದ್ರು ಅಂತ? ಎಸ್, ಕರೆ ಸಾಧ್ಯವಾಗ್ತಿಲ್ಲ. ಎಸ್, ಹೈಕಮಾಂಡ್ ಭೇಟಿ ಮಾಡಿ ಸಿಎಂ ಬಿಎಸ್ವೈ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ತೀವಿ ಎಂದು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಎಂದು ಕೂಡ ಹೇಳಿದ್ದು, ಯಾರಿಗೂ ತೊಂದರೆ ಆಗದಂತೆ ಕ್ರಮ ವಹಿಸಲಾಗುವುದು ಎಂದು ಬಿಎಸ್ವೈ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ದೆಹಲಿಗೆ ಹೋದ ಕೆಲಸವೆಲ್ಲ ಆಗಿದೆ, ಹೀಗಾಗಿ ಖುಷಿಯಾಗಿದ್ದೇನೆ ಎಂದು ಬಿಎಸ್ವೈ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಶಿಡ್ಲಘಟ್ಟ. ಎಸ್ ಚಂದ್ರು ಶಿಡ್ಲಘಟ್ಟ, ಹೈಕಮಾಂಡ್ ಭೇಟಿ ಮಾಡಿ ದೆಹಲಿಯಿಂದ ಸಿಎಂ ಬಿಎಸ್ವೈ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ, ಏನೆಲ್ಲ ಹೇಳಿದ್ರು ಅಂತ ಬಿಎಸ್ವೈ? ಕವ್ಯ, ಏನು ಕಳೆದ ಎರಡು ದಿನಗಳಿಂದ ನಡೆದಂತಹ ಹಲವು ಪ್ರಹಸನಗಳು ಇವತ್ತು ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬೆಳಗ್ಗೆ 10:50ಕ್ಕೆ ಬರಬೇಕಾಗಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪ ಸಂಜೆ 9:55 ಅಂದ್ರೆ ರಾತ್ರಿ 9:55ಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿತ್ತು. ಬೆಳಗ್ಗೆ ಅಷ್ಟೇ ಅಮಿತ್ ಶಾ ಅವರನ್ನ ಮತ್ತೊಮ್ಮೆ ಭೇಟಿಯಾಗಿ ಅವರ ಜೊತೆ ಚರ್ಚೆ ಮಾಡಿ ನಂತರವಷ್ಟೇ ಅವರು ದೆಹಲಿಯಿಂದ ಹೊರಡ್ತಾರೆ ಮತ್ತು ಸಚಿವ ಸಂಪುಟದ ವಿಸ್ತರಣೆ ಅಥವಾ ಸೇರ್ಪಡೆ ಇವೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆ ಮುಗಿಸಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡೇ ಇವತ್ತು ಹೊರಡ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆ ಬೆಳಗ್ಗೆಯಿಂದನೂ ಲಭ್ಯ ಆಗ್ತಾ ಇತ್ತು. ಇದರ ಬೆನ್ನಲ್ಲಿ ಈಗ ಅಂದ್ರೆ 9:55ಕ್ಕೆ ಬರಬೇಕಾಗಿರ್ತಕ್ಕಂಥ ಏರ್ ಇಂಡಿಯಾ ಫ್ಲೈಟ್ ಏನಿತ್ತು ಅದು ಅರ್ಧ ಗಂಟೆ ತಡವಾಗಿ ಬೆಂಗಳೂರಿಗೆ ಆಗಮಿಸಿತ್ತು. ಈಗ 10:30 ಬೆಂಗಳೂರಿನ ಏರ್ಪೋರ್ಟ್ಗೆ ತಲುಪಿರ್ತಕ್ಕಂಥ ಯಡಿಯೂರಪ್ಪ ಈಗಾಗಲೇ ಬೆಂಗಳೂರಿನತ್ತ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಹಾಗೇನೆ ಏನು ಏರ್ಪೋರ್ಟ್ನಲ್ಲಿ ನಮ್ಮ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಬಿಎಸ್ ಯಡಿಯೂರಪ್ಪ ಬಹಳ ಸಂತೋಷದಲ್ಲೇ ಇದ್ರು ಅಂತಾನೆ ಹೇಳ್ಬೋದು. ನಾನು ಹೋಗಿದ್ದ ಕೆಲಸ ಸಂಪೂರ್ಣವಾಗಿ ಎಲ್ಲವೂ ಯಶಸ್ವಿಯಾಗಿದೆ, ಹಾಗಾಗಿ ನಾನು ಸಂತೋಷದಲ್ಲಿದ್ದೇನೆ ಅಂತಕ್ಕಂಥ ಮಾತನ್ನ ಕೂಡ ಅವರು ನಮ್ಮೊಂದಿಗೆ ಹಂಚಿಕೊಂಡ್ರು. ಅಷ್ಟೇ ಅಲ್ಲದಿರ ಸಚಿವ ಸಂಪುಟದ ಸೇರ್ಪಡೆ ಅಥವಾ ವಿಸ್ತರಣೆಯ ಬಗ್ಗೆ ಹಲವು ಪ್ರಶ್ನೆಗಳು ಇದ್ದಂತ ಸಂದರ್ಭದಲ್ಲಿ ಅದನ್ನ ಸಾರಸಕಟಾಗಿ ತೆಗೆದು ಹಾಕಿದಂತ ಅವರು ಯಾವುದೇ ತೀರ್ಮಾನವನ್ನ ಇನ್ನು 3-4 ದಿನಗಳ ಒಳಗಾಗಿ ನಾವು ತೆಗೆದುಕೊಳ್ತೀವಿ ಮತ್ತು ಸಂಪುಟ ವಿಸ್ತರಣೆಯೋ ಅಥವಾ ಸಂಪುಟ ಸೇರ್ಪಡೆಯೋ ಅದನ್ನ ನಾವು ಇನ್ನು 3-4 ದಿನಗಳ ನಂತರವಷ್ಟೇ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತ ಮಾತನ್ನ ಕೂಡ ಹೇಳಿದ್ರು. ಹಾಗಾಗಿ ಇನ್ನು ಎಲ್ಲೋ ಒಂದ್ ಕಡೆ ಒಂದಷ್ಟು ಅಡೆತಡೆಗಳು ಇದೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಆದ್ರೂ ಕೂಡ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಸೇರ್ಪಡೆ ಇವೆರಡರಲ್ಲೂ ಈ 2-3 ದಿನಗಳ ಒಳಗಾಗಿ ಅಂದ್ರೆ ಸೋಮವಾರದ ಒಳಗಾಗಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಪ್ರಯತ್ನ ಮುಗಿಬಹುದು ಅಂತಕ್ಕಂಥ ಒಂದು ಸೂಕ್ಷ್ಮವನ್ನಂತೂ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೊಟ್ಟು ಹೊರಟಿದ್ದಾರೆ ಅಂತಾನೆ ಹೇಳ್ಬೋದು ಕವಿ ಇಲ್ಲಿಂದ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ಸಾಯಂಕಾಲದ ಮೇಲೆ ಇಲ್ಲಿಂದ ಸಣ್ಣ ಪುಟ್ಟ ಕೊರತೆಗಳಿದ್ರೆ ವೈಯಕ್ತಿಕವನ್ನು ಕರೆಸಿ ಮಾತನಾಡಿ ನಾವು ಅನ್ಕೊಂಡಂತೆ ಬಹುತೇಕ ಯಾರಿಗೂ ತೊಂದರೆ ಆಗೋದಿಲ್ಲ. ಅದು ಒಂದು ಚೇಂಜಸ್ ವೈಯಕ್ತಿಕ ಇವತ್ತು ನಾಳೆ ನಡೆದು ಮಾತಾಡಬೇಕು. 3-4 ಡೇಸ್ ಒಂದು ಡೇಟ್ ಫಿಕ್ಸ್ ಮಾಡಬೇಕು. ಅಮಿತ್ ಶಾ ಅವರು ಭೇಟಿಯಾದ ನಂತರ ಸ್ವಲ್ಪ ಯಡಿಯೂರಪ್ಪ ಖುಷಿಯಾಗಿದ್ದಾರೆ. ಎಲ್ಲ ಚೆನ್ನಾಗಿರುತ್ತೆ, ವ್ಯವಸ್ಥೆ ಮಾಡ್ತೀನಿ. ನಾಳೆ ಸಾಯಂಕಾಲದ ಮೇಲೆ ಇಲ್ಲಿಂದ ಸಣ್ಣ ಪುಟ್ಟ ಕೊರತೆಗಳಿದ್ರೆ ವೈಯಕ್ತಿಕವನ್ನು ಕರೆಸಿ ಮಾತನಾಡಿ ನಾವು ಅಂದ್ಕೊಂಡಂತೆ ಬಹುತೇಕ ಯಾರಿಗೂ ತೊಂದರೆ ಆಗೋದಿಲ್ಲ. ಅದು ಒಂದು ಚೇಂಜಸ್ ವೈಯಕ್ತಿಕ ಇವತ್ತು ನಾಳೆ ನಡೆದು ಮಾತಾಡಬೇಕು. 3-4 ಡೇಸ್ ಒಂದು ಡೇಟ್ ಫಿಕ್ಸ್ ಮಾಡಬೇಕು. ಪ್ರಮಾಣ ಅಮಿತ್ ಶಾ ಅವರು ಭೇಟಿಯಾದ ನಂತರ ಸ್ವಲ್ಪ ಯಡಿಯೂರಪ್ಪ ಖುಷಿಯಾಗಿದ್ದಾರೆ. ಎಲ್ಲ ಹೌದು, ಮತ್ತೆ ನಾವು ಓದ್ ಕೆಲಸಗಳೆಲ್ಲ ಆದ್ಮೇಲೆ ಎಲ್ಲದಕ್ಕೂ ನಾವು ಹಿಡಿದಂತೆ ಆಗ್ಬೋದು ಅಂತ ಹೇಳ್ಕೊಂಡು ವಿಷಯ ಮತ್ತೆ ಅವರು ರಾಜಕೀಯ ಎಲ್ಲ ಚೆನ್ನಾಗಿರುತ್ತೆ.